हाय फ्रेंड्स, अनुग्रह किचन गे स्वागत। ना निम्म उषा वि भट। इवत नानु इको फ्रेंडली आगिरुव बाळे एलेय कप अथवा बाउल हेगे रेडी माडोदु अंत तोरिस्कोड्ता इदीनि। बाळे एलेन बेंकिगे हिडिदु स्वल्प बाडिस्कोळ्ळबेकु। बाडिसिद नंतर अदन्न ई रीति दोड्ड दोड्ड कीतुगळागि रेडी माड्कोबेकु। नंतर अदन्न ओंदर मेलोंदरंते नानु इल्लि तोरिसिरुव हागे जोडिस्कोळ्ळबेकु। ನೀವು ಎಷ್ಟು ಬೌಲ್ ಮಾಡ್ತೀರಾ ಅಷ್ಟು ಪೀಸು, ಅಂದರೆ ಈಗ 8 ಬೌಲ್ ಮಾಡಬೇಕಾದ್ರೆ 16 ಪೀಸುಗಳನ್ನು ಜೋಡಿಸ್ಕೊಳ್ಬೇಕು। ಈ ರೀತಿ ಜೋಡಿಸ್ಕೊಂಡ ನಂತರ ಇದನ್ನು ನಾಲ್ಕು ಬದಿ ಕೂಡ ಕಟ್ ಮಾಡ್ಕೋಬೇಕು। ನಮ್ಮೂರಲ್ಲಿ ಪಿತೃಕಾರ್ಯ ಅಂದರೆ ಈ ಶಾರದ ಮಾಡುವಂಥ ಟೈಮಲ್ಲಿ ಈ ಬಾಳೆ ಎಲೆದೊಂದಿನ ರೆಡಿ ಮಾಡ್ಕೊಳ್ತೀವಿ। ಮಾಡಿರುವ ಅಡುಗೆನ ನೈವೇದ್ಯಕ್ಕೆ ಇಡೋದಕ್ಕೆ, ಹಾಗೆ ಪಿತೃಗಳಿಗೆ ತವ್ವೆ ತಂಬುಳಿ ಎಲ್ಲ ಬಡಿಸೋದಕ್ಕೆ ಬಾಳೆ ಎಲೆ ದೊನ್ನೆನ ಉಪಯೋಗ ಮಾಡ್ತೀವಿ। ಈ ರೀತಿ ಬಾಳೆ ಎಲೆನ ಜೋಡಿಸಿ ಆಮೇಲೆ ಕಟ್ ಮಾಡೋದ್ರಿಂದ ಎಲ್ಲ ಪೀಸ್ಗಳು ಒಂದೇ ಸೈಜಲ್ಲಿ ಇರ್ತವೆ। ಆವಾಗ ದೊನ್ನೆ ಕೂಡ ಎಲ್ಲ ಒಂದೇ ಸೈಜಲ್ಲಿ ರೆಡಿ ಮಾಡ್ಕೋಬಹುದು। ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾಲ್ಕು ಬದಿನು ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು। ಇಲ್ಲಿ ತೋರಿಸಿರುವ ಹಾಗೆ ಕಟ್ ಮಾಡ್ಕೊಳ್ಳಿ। ಹಾಗೆ ದೊನ್ನೆ ಮಾಡೋದಕ್ಕೆ ಇದನ್ನ ಜೋಡಿಸ್ಕೊಳ್ಳೋದಕ್ಕೆ ಒಂದು ಕಡ್ಡಿ ಬೇಕು। ಅದಕ್ಕೆ ತೆಂಗಿನ ಗರಿಯ ಕಡ್ಡಿಯನ್ನ ರೆಡಿ ಮಾಡಿ ಇಟ್ಕೊಳ್ಳಬೇಕು। ಅದೇ ನಾವು ಪೊರಕೆಗೆ ಯೂಸ್ ಮಾಡ್ತೀವಲ್ಲ ಕಡ್ಡಿ, ಅದೇ ಕಡ್ಡಿ। ಹಸಿ ಕಡ್ಡಿ ಆದ್ರೆ ಚೆನ್ನಾಗಿರುತ್ತೆ। ಅದರ ಒಂದು ಬದಿನ ಶಾರ್ಪ್ ಮಾಡಿ ಇಟ್ಕೋಬೇಕು। ಇಲ್ಲಿ ತೋರಿಸಿರುವ ಹಾಗೆ ಎರಡು ಬಾಳೆ ಎಲೆ ಪೀಸ್ ಅನ್ನ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು। ಫೋಲ್ಡ್ ಮಾಡ್ಕೊಂಡ ನಂತರ ಕಡ್ಡಿಯಿಂದ ಅದನ್ನ ಜೋಡಿಸ್ಕೊಳ್ಳಬೇಕು। ನೋಡಿ, ಇಲ್ಲಿ ಸರಿಯಾಗಿ ತೋರಿಸ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ। ಈ ರೀತಿ ಜೋಡಿಸ್ಕೊಂಡ ನಂತರ ಕಡ್ಡಿನ ಕಟ್ ಮಾಡಿ ತೆಗಿಬೇಕು। ಹಾಗೆ ಇನ್ನೊಂದು ಬದಿ ಕೂಡ ಮಡಚಿಕೊಂಡು ಕಡ್ಡಿಯಿಂದ ಅದನ್ನ ಜೋಡಿಸ್ಕೊಳ್ಬೇಕು। ನಮ್ಮ ಹಿರಿಯರೆಲ್ಲ ದಿನನಿತ್ಯದ ಊಟಕ್ಕೆ ಬಾಳೆ ಎಲೆನ ಉಪಯೋಗಿಸ್ತಾ ಇದ್ರು। ಬಾಳೆ ಎಲೆ ಮೇಲೆ ಅನ್ನ ಹಾಗೆ ಪದಾರ್ಥ ಹಾಕೊಂಡು ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು। ಹಾಗೆ ಬಾಳೆ ಎಲೆ ಅಥವಾ ಬಾಳೆ ಎಲೆಯಿಂದ ಮಾಡಿರುವ ದೊನ್ನೆ ಇದರಲ್ಲಿ ನಾವು ಬೇಕಾದ್ರೆ ಚಟ್ನಿ ಪದಾರ್ಥ ಎಲ್ಲ ಹಾಕೊಂಡು ಯೂಸ್ ಮಾಡಿದ ನಂತರ ಇದನ್ನ ಬಿಸಾಕಿದ್ರೆ ಇದು ಪರಿಸರವನ್ನ ಮಲಿನ ಮಾಡಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ। ಈ ಬಾಳೆ ಎಲೆ ದೊನ್ನೆನ ನನ್ನ ತಮ್ಮ ರೆಡಿ ಮಾಡ್ತಾ ಇರುವಾಗ ನಿಮಗೂ ಕೂಡ ಇದರ ಪರಿಚಯ ಆಗಲಿ ಅಂತ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ। ನೋಡಿ ಎಷ್ಟು ಸುಂದರವಾದ ಬಾಳೆ ಎಲೆಯ ದೊನ್ನೆ ರೆಡಿ ಆಯಿತು। ಇದೇ ತರ ಎಲ್ಲವನ್ನು ಕೂಡ ರೆಡಿ ಮಾಡ್ಕೋಬೇಕು। ಹದಿನಾರು ಬಾಳೆ ಕೀತು ತಗೊಂಡಿದ್ದು, ಅದರಲ್ಲಿ 8 ಮೀಡಿಯಂ ಗಾತ್ರದ ದೊನ್ನೆ ರೆಡಿ ಆಯಿತು। ಹಾಗೆ ಇನ್ನು ಸಣ್ಣ ಸಣ್ಣ ಕೀತುಗಳಿವೆ, ಅದರಿಂದ ಕೂಡ ಸಣ್ಣ ಸಣ್ಣ ದೊನ್ನೆಗಳನ್ನ ರೆಡಿ ಮಾಡ್ಕೋಬಹುದು। ಇದನ್ನು ಕೂಡ ಅಷ್ಟೇ, ನಾಲ್ಕು ಬದಿ ಕಟ್ ಮಾಡಿಕೊಂಡು ನಂತರ ಮಡಚಿ ಕಡ್ಡಿಯಿಂದ ಅದನ್ನು ಜೋಡಿಸ್ಕೊಂಡು ರೆಡಿ ಮಾಡ್ಕೋಬೇಕು।
ನೋಡಿ ಸಣ್ಣದೊಂದೇ ಕೂಡ ರೆಡಿ ಆಗ್ತಾ ಇದೆ ನೀವು ಕೂಡ ಇದನ್ನ ಸುಲಭವಾಗಿ ನಿಮ್ಮ ಮನೆಯಲ್ಲಿ ನೀವೇ ರೆಡಿ ಮಾಡ್ಕೋಬಹುದು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿ ಪ್ರೋತ್ಸಾಹಿಸಿದ್ದಕ್ಕಾಗಿ ಧನ್ಯವಾದಗಳು